ನಮಸ್ತೆ ವೀಕ್ಷಕರೇ ರೇಖೆ ವಿದ್ಯಾಲಯಕ್ಕೆ ತುಂಬ ಹೃದಯದ ಸ್ವಾಗತ ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ಮಾಸ್ಟರ್ ಕಮೆಂಟ್ ಸೆಕ್ಷನಲ್ಲಿ ಡಯಾಬಿಟಿಸ್ ಬಗ್ಗೆ ಹೀಲಿಂಗ್ ಮಾಡೋಕ್ಕೆ ರೇಖಿ ಥ್ರೂ ಬಗ್ಗೆ ಹೇಳಿಕೊಡಿ ಅಂತೇಳಿ ಹೇಳಿದರು ನಾರ್ಮಲಿ ಇದನ್ನೆಲ್ಲ ನಾವು ಲೆವೆಲ್ ತ್ರೀಯೇಯಲ್ಲಿ ಹೇಳಿಕೊಡಲಾಗುತ್ತೆ ಆದರೂ ನಾನಿಲ್ಲಿ ಕೆಲವು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಇಲ್ಲಿ ಹೇಳಿಕೊಡ್ತೀನಿ ಓಕೆ ಅದ್ರ ಮೂಲಕ ನೀವೇನು ಮಾಡ್ಬೋದು ನಿಮಗೆ ಅಥವಾ ನಿಮ್ಮ ಕ್ಲೈಂಟ್ಗೆ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಡಯಾಬಿಟಿಕ್ ವೈಸ್ ಡಯಾಬಿಟಿಸ್ನ ಹೇಗೆ ಬ್ಯಾಲೆನ್ಸಿಗೆ ತರೋದು ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಡಯಾಬಿಟಿಸ್ ಅನ್ನೋದು ಕಾಯಿಲೆ ಅಲ್ಲ ಮೊದಲನೇದಾಗಿ ಅದನ್ನು ತಲೆಯಿಂದ ತೆಗೀರಿ ಹಾಗೆ ಸ್ವಲ್ಪ ಶುಗರ್ ಲೆವೆಲ್ ಲೆವೆಲ್ ಹೆಚ್ಚು ಕಮ್ಮಿ ಆಗೋದಕ್ಕೆ ಅಂದರೆ ರಕ್ತದಲ್ಲಿ ಸಕ್ಕರೆಯ ಅಂಶ ಏರುಪೇರು ಆಗತ್ತೆ ಅಸಮತೋಲನ ಆಗುತ್ತೆ ಅದರಿಂದಾಗಿಯೇ ಡಯಾಬಿಟೀಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಯಾಬಿಟೀಸ್ ಏನಿದೆ ಅದು ಸಕ್ಕರೆಯ ಪ್ರಮಾಣ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಹೆಚ್ಚಿನ ಅಂಶ ಒಂದು ಒಂದು ಫಾರ್ಟಿ ಫಾರ್ಟಿ ಫೈವ್ ಪ್ಲಸ್ ಇದ್ದವರಿಗೆ ಇದು ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ ಇದೆಲ್ಲದಕ್ಕೂ ಕಾರಣ ಮೊದಲನೇದಾಗಿ ನಮ್ಮ ಲೈಫ್ ಸ್ಟೈಲ್ ಸರಿನಾ ಮತ್ತು ಆಹಾರ ಕ್ರಮ ಓಕೆನಾ ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಲೈಫ್ ಸ್ಟೈಲಲ್ಲಿ ಲೈಫ್ ಸ್ಟೈಲಿಂದ ಬದಲಾಗಿರ್ತಕ್ಕಂತಹ ಜೀವನ ಶೈಲಿಯಿಂದ ಬದಲಾಗಿರ್ತಕ್ಕಂಥ ಸಮಸ್ಯೆಯಿಂದಾಗಿ ಕಾರಣದಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿರ್ತದೆ ಇನ್ನೊಂದು ಹೆರಿಡಿಟಿ ಅಂದರೆ ವಂಶಾವಳಿಯ ಪ್ರಕಾರ ನಿಮಗೂ ಕೂಡ ಡಯಾಬಿಟಿಸ್ ಸಮಸ್ಯೆ ಕಾಣುವಂಥ ಸಾಧ್ಯತೆ ಇದೆ ಹೆಚ್ಚಿನ ಅಂಶ ಡಯಾಬಿಟಿಸ್ ಅಂದರೆ ಇದನ್ನ ಕಾಯಿಲೆ ಅಂದ್ಕೊಂಡಿದರೆ ಕಾಯಿಲೆ ಅಂದ್ಕೊಂಬಿಡಿ ಇದೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಓಕೆನಾ ಗ್ರಂಥಿಗಳ ಅಸಮತೋಲನದಿಂದಾಗಿ ಉಂಟಾಗಿರ್ತಕ್ಕಂಥ ಒಂದು ಸಮಸ್ಯೆ ಸಾಮಾನ್ಯವಾಗಿ ಈಗ ಶುಗರ್ ಇಂಬ್ಯಾಲೆನ್ಸ್ ಆಗಿರೋದು ಈಗ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ವ್ಯಕ್ತಿನಾರು ಸು ಶುಗರ್ ಇಂಬ್ಯಾಲೆನ್ಸಿಂದ ಬಳಲ್ತಾ ಇದ್ದೀರ ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಅಂತ ಬಂದಾಗ ರೇಖಿ ಜರ್ನಿ ಅಂತ ಬಂದಾಗ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ಚಕ್ರಗಳ ಅಸಮತೋಲನ ಮತ್ತು ಚಕ್ರಗಳ ಬ್ಲಾಕೇಜಸ್ ಅಂದರೆ ಚಕ್ರಗಳು ಸ್ಥಿರತೆಯನ್ನು ಕಳ್ಕೊಂಡಿದೆ ಓಕೆನಾ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಸಕ್ರಿಯ ಆಗಿಲ್ಲ ಚಕ್ರಗಳು ಸಕ್ರಿಯವಾಗಿಲ್ಲ ಅಸಕ್ರಿಯ ಆದಾಗ ಅಥವಾ ಅಸಮತೋಲನ ಆದಾಗ ಈ ರೀತಿಯ ಒಂದು ಸಮಸ್ಯೆಗಳು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ಆತ್ಮಿಕವಾಗಿ ಅಂದರೆ ಸೋಲ್ ವೈಸ್ ಕೂಡ ಇಂಬ್ಯಾಲೆನ್ಸ್ ಆಗುವಂಥದ್ದು ಹಾಗಾಗಿ ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು ಹೀಲರ್ ಹತ್ರ ಹೀಲರ್ಸ್ ಹೀಲ್ ಮಾಡ್ಕೊಳ್ಳಿ ಅಥವಾ ನೀವು ಖುದ್ದು ರೇಖಿ ಕಲಿರಿ ಹೀಲಿಂಗ್ ಮಾಡ್ಕೊಳ್ಳಿ ಅಂತ ನಾವು ಲೆವೆಲ್ ಒಂದರಲ್ಲೇ ಚಕ್ರಗಳ ಮೂಲಕ ಹೀಲಿಂಗ್ ಮಾಡುವಾಗ ನಿಮ್ಮ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸ್ವಲ್ಪ ಫೋಕಸ್ ಏನು ಮಾಡಬೇಕು ಅಂದರೆ ರೂಟ್ ಚಕ್ರ ಮತ್ತು ಮಣಿಪುರ ಚಕ್ರವನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಪ್ರತಿದಿನ ಅರ್ಧ ಗಂಟೆನಾದರೂ ನೀವು ನಿಮ್ಮ ಮಣಿಪುರ ಚಕ್ರವನ್ನು ಮತ್ತು ರೂಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕಾಗತ್ತೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ರೇಖಿ ಕಲ್ತಿರೋರು ನೀವು ಯಾವ ಲೆವೆಲ್ ಕಲ್ತಿದ್ದೀರೋ ಆ ಲೆವೆಲಲ್ಲಿ ಡೀಪ್ ಹೀಲಿಂಗ್ ಕೂಡ ಮಾಡ್ಕೋಬೋದು ಲೆವೆಲ್ ಒನ್ ಕಲ್ತಿದ್ರೆ ಲೆವೆಲ್ ಒನ್ ಪ್ರಕಾರ ರೂಟ್ ಚಕ್ರ ಹತ್ರ ಮತ್ತು ಮಣಿಪುರ ಚಕ್ರ ಹತ್ರ ಕೈಗಳನ್ನು ಇಟ್ಕೊಂಡು ಹೀಲಿಂಗ್ ಎನರ್ಜಿ ಸೆಂಡ್ ಮಾಡ್ಬೋದು ಮತ್ತು ಬ್ಯಾಲೆನ್ಸ್ ಮಾಡ್ಕೋಬೋದು ಅದ್ರ ಜೊತೆಗೆ ಲೆವೆಲ್ ಟು ಕಲಿತ್ರೆ ನೀವು ಚೊಕುರಿ ಸಹಿಕೆಯಿಂದ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ ನೀವು ಲೆವೆಲ್ ತ್ರೀ ಕಲ್ತರೆ ಅಡಿಷ್ನಲ್ ಸಿಂಬಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ರೇಖಿ ಹೀಲಿಂಗ್ ಥ್ರೂ ನೀವು ನೀವು ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಅದ್ರ ಜೊತೆಗೆ ನಿಮ್ಮ ಫುಡ್ ಆಹಾರ ಕ್ರಮವನ್ನು ಗಮನದಲ್ಲಿಟ್ಕೊಂಡು ಆಹಾರವನ್ನು ಟೈಮ್ ಟು ಟೈಮ್ ತಗೊಳ್ಳಿ ಸ್ಪೆಷಲಿ ಶುಗರ್ ಆಗಿರಲಿ ಬಿ ಪಿ ಆಗಿರಲಿ ಅಥವಾ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನಿಮಗೆ ಹಸವಾಗಿರಬೇಕು ಓಕೆ ಹಸಿವಾಗಿದ್ದಾಗ ಮಾತ್ರ ಜಾಸ್ತಿ ಊಟ ಮಾಡಿ ಸರಿನಾ ಆಮೇಲೆ ನಿಮ್ಮ ಮೆಡಿಷನ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ನೀವು ರೇಕಿ ಹಿಲಿಂಗ್ ಥ್ರೂ ಬ್ಯಾಲೆನ್ಸ್ ಮಾಡ್ತಾ ಹೋಗುವುದು ಮುಂದಿನ ದಿನಗಳಲ್ಲಿ ನೀವು ತಗೊಳ್ಳುವಂತಹ ಡೋಸೇಜ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡುವಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ನಾನಿಲ್ವೊಂದು ಗೈಡೆನ್ಸ್ ಏನು ಕೊಡ್ತೀನಿ ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಫುಡ್ಡಿಂದ ಮತ್ತು ಏನು ಆಯುರ್ವೇದ ವಿಧಾನದಲ್ಲಿ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ನೀವು ಹೆಮೆಟೈಟ್ ರೋಸ್ಕ್ವಾಡ್ಸ್ ಟೈಗರ್ ಐ ರೆಡ್ ಕಾರ್ಲಿಯನ್ ಈ ಟಂಬಲ್ಸ್ಗಳನ್ನು ನೀವು ಗ್ಲಾಸ್ ಜಗ್ಗಲ್ಲಿ ಇವುಗಳನ್ನು ಹಾಕಿಟ್ಟು ನೀವು ಸನ್ಲೈಟಿಗೆ ಎನರ್ಜಿ ಚಾರ್ಜ್ ಮಾಡಿ ಓಕೆ ನೀವು ಫುಲ್ ಡೇ ಬೇಕಾದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ಹಿಡ್ಕೊಂಡು ಈವ್ನಿಂಗ್ವರೆಗೂ ನೀವು ಈ ಟಂಬಲ್ ವಾಟರನ್ನು ಚಾರ್ಜ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಯಿಂದ ನೀವು ಇದನ್ನು ಗುಟುಕು ಗುಟುಕಾಗಿ ಕುಡಿಬೇಕು ಬೆಳಗ್ಗೆ ಒಂದು ಫಿಫ್ಟಿ ಎಮ್ ಎಲ್ ಮಧ್ಯಾಹ್ನ ಒಂದು ಫಿಫ್ಟಿ ಎಮ್ ಎಲ್ ನೈಟ್ ಅಥವಾ ಸಂಜೆ ಒಳಗೆ ಫಿಫ್ಟಿ ಎಮ್ ಎಲ್ ಅಥವಾ ತರ್ಟಿ ಎಮ್ ಎಲ್ ಈ ರೀತಿಯಲ್ಲಿ ನೀವು ಇದರ ನೀರನ್ನು ಸೇವನೆ ಮಾಡ್ತಾ ಬರೋದರಿಂದ ನಿಮ್ಮ ಒಂದು ಶುಗರ್ ಲೆವೆಲ್ಲು ಮತ್ತು ಚಕ್ರಾಸ್ಗಳು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಮಿಕ್ಸ್ ಬ್ರಾಸ್ಲೆಟ್ ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ ನಿಮ್ಮ ಒಂದು ಪ್ರಾಬ್ಲಮ್ಸಿಗೆ ಅಕಾರ್ಡಿಂಗ್ ನಾವು ಕ್ರಿಸ್ಟಲ್ ಮಿಕ್ಸ್ ಮಾಡಿಬಿಟ್ಟು ಬ್ರಾಸ್ಲೆಟ್ ಕೂಡ ಕೊಡ್ತೀವಿ ಅದನ್ನು ಕೂಡ ನೀವು ಡೈಲಿ ಯೂಸ್ ಮಾಡಬೇಕಾಗತ್ತೆ ಎನರ್ಜಿ ಕೂಡ ಚಾರ್ಜ್ ಮಾಡಿ ಕೊಡ್ತೀವಿ ಹಾಗೆ ನಿಮಗೂ ಕೂಡ ಎನರ್ಜಿ ಹೇಗೆ ಚಾರ್ಜ್ ಮಾಡೋದು ಹೇಗೆ ನೀವು ಮೆನಿಫೆಸ್ಟೇಷನ್ ಮಾಡಬೇಕು ಹೇಗೆ ನೀವು ಅದಕ್ಕೆ ಅಫರ್ಮೇಷನ್ ಹೇಳಬೇಕು ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ ಆವಾಗ ಕೂಡ ನೀವು ಬ್ರಾಸ್ಲೆಟ್ಗಳನ್ನು ಯೂಸ್ ಮಾಡೋದ್ರಿಂದ ಶುಗರ್ ಬ್ಯಾಲೆನ್ಸ್ ಆಗುತ್ತೆ ಅದ್ರ ಜೊತೆಗೆ ಒಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಪ್ಲಸ್ ನೀವು ಈ ಟಂಬಲ್ಸ್ಗಳನ್ನು ಗ್ಲಾಸ್ ಜಗ್ಗೆ ಯೂಸ್ ಮಾಡಿ ಪ್ಲಾಸ್ಟಿಕ್ ಜಗ್ಗಲ್ಲಾಗಲಿ ಅಥವಾ ಸ್ಟೀಲ್ ಜಗ್ಗಲ್ಲಾಗಲಿ ಹಾಕಬೇಡಿ ಯಾಕಂದರೆ ಸನ್ಲೈಟು ಆ ನೀರೊಳಗೆ ಬರಬೇಕು ವಿತ್ ಆ ಕ್ರಿಸ್ಟಲ್ಗೂ ಆ ಎನರ್ಜಿ ಸನ್ಲೈಟ್ ಎನರ್ಜಿ ಬರಬೇಕು ಸರಿನಾ ಆವಾಗ ಮಾತ್ರ ಅದು ಒಂದು ಮೆಡಿಶಿನ್ ಫಾರ್ಮಲ್ಲಿ ಆ ವಾಟರು ಚಾರ್ಜ್ ಆಗುತ್ತೆ ಓಕೆ ವಾಟರ್ ಚಾರ್ಜ್ ಅಂದರೆ ಮೆಡಿಷನ್ ವಾಟರಾಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ನೀವು ಅದನ್ನು ಮೆಡಿಷನ್ ರೀತಿಯಲ್ಲೇ ಗುಟುಕು ಗುಟುಕಾಗಿ ಕುಡಿಬೇಕಾಗುತ್ತೆ ಸರಿನಾ ಕೂತ್ಕೊಂಡು ಕುಡಿಬೇಕು ನಿಂತ್ಕೊಂಡು ಕುಡಿಯೋದಾಗಲಿ ಓಡಾಡ್ಕೊಂಡು ಕುಡಿಯೋದಾಗ್ಲಿ ಮಾಡಬಾರ್ದು ಆರಾಮಾಗಿ ಕುತ್ಕೊಂಡು ನೀರನ್ನು ಗುಟುಕು ಗುಟುಕಾಗಿ ತರ್ಟಿ ಎಮ್ ಎಲ್ ಅಥವಾ ಫಿಫ್ಟಿ ಎಮ್ ಎಲ್ ಈ ರೀತಿಯಾಗಿ ತ್ರೀ ಪಾರ್ಟ್ ಡೇ ಒಂದು ದಿನದಲ್ಲಿ ಮೂರು ಬಾರಿ ಅಥವಾ ನಾಲ್ಕು ಬಾರಿ ನೀವು ನೀರನ್ನು ಸೇವನೆ ಮಾಡೋದರಿಂದ ಕೂಡ ಶುಗರು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಚಾರವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನ್ಯೂ ವಿವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಗಾಡ್ ಬ್ಲೆಸ್ ಯು